ಈ ಐದು ವಿಷಯಗಳನ್ನು ಮರೆಯಬೇಡಿರಿ ಆತ್ಮಿಕವಾಗಿ ಆದರ್ಶವಾಗಿ ಆನಂದವಾಗಿ ಆರೋಗ್ಯವಾಗಿ ಆಶೀರ್ವಾದಕರವಾಗಿ ನಾವಿರಬೇಕು ಎನ್ನುವಂಥದ್ದು ದೇವರ ಆಸೆ ಹಾಗಾದರೆ ನಾವು ಅತ್ಯಂತ ಆತ್ಮಿಕರಾಗಿ ಜೀವಿಸಬೇಕು ಎನ್ನುವುದಾದರೆ ಮಾಡಬೇಕು ನೀವು ಗಮನಿಸಿದೀರಾ ಎಂದೇ ಆಗಲಿ ನೀವು ತಪ್ಪು ಮಾಡಿದಾಗ ಎಂದೇ ಆಗಲಿ ನೀವು ಪಾಪ ಮಾಡಿದಾಗ ಎಂದೇ ಆಗಲಿ ನೀವು ಸೈತಾನನಿಗೆ ಒಳಗಾದಾಗ ಇವೇನನ್ನು ಕಳೆದುಕೊಂಡಿದ್ದೀರಿ ಹೇಳ್ರಿ ಏನನ್ನೂ ಕಳ್ಕೊಳ್ಳುತ್ತೀರಿ ಆತ್ಮಿಕತೆಯನ್ನು ಕಳೆದುಕೊಳ್ತೀರಿ ಒಂದು ಊರಲ್ಲಿ ಒಬ್ಬ ಇದ್ದ ಬಹಳ ಅದ್ಭುತವಾಗಿ ಪಾಠ ಹೇಳ್ತಾ ಇದ್ದರು ಅವರಂದ್ರೆ ಎಲ್ಲರಿಗೂ ಗೌರವ ಆದರೆ ಒಂದು ದಿವಸ ಅವರು ಯಾವ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರು ಆ ಸ್ಕೂಲ್ನಲ್ಲಿ ಅವರೊಂದಿಗೆ ಪಾಠ ಕಲಿಸುವಂತಹ ಟೀಚರ್ ಅವರೊಂದಿಗೆ ಅಸಭ್ಯದಿಂದ ವರ್ತಿಸುವುದು ಹಾಗೆ ವರ್ತಿಸುತ್ತಿರುವಾಗ ಸಿಕ್ಕಾಕೊಂಡಿದ್ದಾರೆ ಅಂದುಕೊಳ್ಳಿ ಏನು ಜರುಗುತ್ತೆ ಹೇಳಿ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಬಹಳ ಒಳ್ಳೆ ಮಾಸ್ಟರ್ ಆಗಿದ್ರು ಬಹಳ ಒಳ್ಳೆ ಟೀಚರಾಗಿದ್ರು ಬಹಳ ಒಳ್ಳೆ ಆ ಪಾಠಗಳನ್ನು ಕಲಿಸುವಂತಹ ಹೆಸರುವಾಸಿಯಾಗಿರುವ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಪಾಠ ಕಲಿಸುವಂತಹ ಸ್ತ್ರೀಯೊಂದಿಗೆ ಅಸಭ್ಯದಿಂದ ವರ್ತಿಸುತ್ತಾ ಒಂದು ವೇಳೆ ಅವನು ಸಿಕ್ಕಾಕೊಂಡಿದ್ದಾನೆ ಅಂದ್ಕೊಳ್ಳಿ ಏನನ್ನು ಕಳೆದುಕೊಳ್ತಾನೆ ಅಲ್ಲಿಯೇ ತನಕ ಅವನು ಹೊಂದಿಕೊಂಡಿರುವ ಆದರ್ಶಕರವಾದ ಜೀವಿತವನ್ನು ಕಳೆದುಕೊಳ್ಳುತ್ತಾನೆ ಎರಡನೇದು ಆನಂದವನ್ನು ಕಳೆದುಕೊಳ್ಳುತ್ತಾನೆ ಮೂರನೇದು ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ ನಾಲ್ಕನೇದು ಅಲ್ಲಿಯವರೆಗೂ ಅನೇಕರಿಗೆ ಆಶೀರ್ವಾದಕರವಾಗಿ ಇದ್ದಂತಹ ಆ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾನೆ ಅಂದರೆ ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ ಮನುಷ್ಯ ಪಾಪ ಮಾಡಿದಾಗ ಮೊದಲನೇದಾಗಿ ನಾವು ನಮ್ಮ ಆತ್ಮೀಕತೆ ಕಳೆದುಕೊಳ್ಳುತ್ತೇವೆ ನಾವು ಯಾರಾಗಿದ್ದೇವೆ ಹೇಳಿ ಆತ್ಮೀಕರು ಯಾರು ನಾವು ಆತ್ಮೀಕರು ಆತ್ಮೀಕರು ಅಂದರೆ ಅರ್ಥವೇನು ಆತ್ಮಾನುಸಾರವಾಗಿ ನಡೆಯುವಂಥವರು ಯಾವ ಆತ್ಮಾನುಸಾರವಾಗಿ ಹೇಳಿರಿ ದೇವರ ಆತ್ಮಾನುಸಾರವಾಗಿ ನಿಮಗೆ ಗೊತ್ತಿದೆಯೋ ಇಲ್ಲವೋ ಪರಲೋಕಕ್ಕೆ ನಾವು ಹೋಗಬೇಕಾದರೆ ಭೂಮಿಯ ಮೇಲೆ ನಾವು ದೇವರ ಆತ್ಮಾನುಸಾರವಾಗಿ ನಡೆಯುವುದಾದರೆ ಪರಲೋಕಕ್ಕೆ ಹೋಗ್ತೇವೆ ನಮ್ಮ ಇಷ್ಟಾನುಸಾರವಾಗಿ ನಾವು ನಡೆದರೆ ಲೋಕಾನುಸಾರವಾಗಿ ನಡೆದರೆ ಶರೀರ ಇಚ್ಛಾನುಸಾರವಾಗಿ ನಡೆದರೆ ನಾವು ಪರಲೋಕಕ್ಕೆ ಹೋಗಲಾರೆವು ಶರೀರಾನುಸಾರವಾಗಿ ನಡೆಯುವನು ಶರೀರ ಸಂಬಂಧಿ ಆತ್ಮಾನುಸಾರವಾಗಿ ನಡೆಯುವವನು ಆತ್ಮ ಸಂಬಂಧಿ ಪರಲೋಕದಲ್ಲಿ ದೇವರಿರುತ್ತಾರೆ ಆತನು ಆತ್ಮಸ್ವರೂಪಿಯಾಗಿದ್ದಾನೆ ಆತ್ಮನಾಗಿರುವಂತಹ ದೇವರ ಸನ್ನಿಧಿಯಲ್ಲಿ ನಾವು ಯುಗಯುಗಗಳವರೆಗೂ ಜೀವಿಸಬೇಕಾದರೆ ಖಚಿತವಾಗಿ ನಾವು ಆತ್ಮಾನುಸಾರವಾಗಿ ನಡೆದುಕೊಳ್ಳಬೇಕು ಹಾಗೆ ಆತ್ಮಾನುಸಾರವಾಗಿ ನಾವು ನಡೆಯುವುದಕ್ಕೋಸ್ಕರ ದೇವರು ಮಾಡಿದ್ದೇನೆಂದರೆ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟಿದ್ದಾರೆ ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ನಮ್ಮ ಆತ್ಮೀಕತೆಯನ್ನು ನಾವು ಉತ್ತಮಗೊಳಿಸಿಕೊಳ್ಳುವುದಕ್ಕಾಗಿ ಪರೀಕ್ಷಿಸುವುದಕ್ಕಾಗಿ ಪರಿಶುದ್ಧಪಡಿಸುವುದಕ್ಕಾಗಿ ದೇವರು ನಮಗೆ ತನ್ನ ಆತ್ಮ ಅನುಗ್ರಹಿಸಿದ್ದಾರೆ ಆ ಪರಿಶುದ್ಧಾತ್ಮದೇವರು ನಮ್ಮಲ್ಲಿರುವುದಾದರೆ ನಾವು ಪರಿಶುದ್ಧರಾಗಿ ಜೀವಿಸುತ್ತೇವೆ ಗಾಜಿನ ಗ್ಲಾಸ್ ಇದೆ ಅಂದ್ಕೊಳ್ಳಿ ಅದು ಖಾಲಿ ಇರುವಾಗ ಅದು ಗಾಜಿನ ಕಲರ್ನಲ್ಲೇ ಕಾಣಿಸುತ್ತೆ ಆದರೆ ಅದೇ ಗ್ಲಾಸನ್ನು ಹಾಲಿನಿಂದ ತುಂಬುವುದಾದರೆ ಆ ಗ್ಲಾಸ್ ಹೇಗೆ ಕಾಣಿಸುತ್ತೆ ಹೇಳಿ ಬೆಳ್ಳಗಾಗಿ ಕಾಣಿಸುತ್ತೆ ಹಾಲು ಖಾಲಿಯಾದರೆ ಮತ್ತೆ ಅದು ಖಾಲಿಯಾಗಿ ಕಾಣಿಸುತ್ತೆ ಹಾಲಿನಿಂದ ತುಂಬಲ್ಪಟ್ಟಾಗ ಚೆನ್ನಾಗಿ ಬೆಳ್ಳಗೆ ಕಾಣಿಸುತ್ತೆ ದೂರದಿಂದ ನೋಡಿದ್ರೂ ಕೂಡ ಅದು ಬೆಳ್ಳಗೆ ಕಾಣಿಸುತ್ತೆ ಅದೇ ಗ್ಲಾಸ್ ಒಳಗಡೆ ನೀವು ಕಪ್ಪಾದ ಕೂಲ್ ಡ್ರಿಂಕ್ ಹೊಯ್ಯಿರಿ ಅದು ಹೇಗೆ ಕಾಣಿಸುತ್ತೆ ಕಪ್ಪಾಗಿ ಕಾಣಿಸುತ್ತೆ ಅದೇ ರೀತಿ ಸಹೋದರ ಸಹೋದರಿಯರೇ ನಮ್ಮ ಜೀವಿತವನ್ನು ಪಾಪದಿಂದ ತುಂಬಿಕೊಳ್ಳುವುದಾದರೆ ನಮ್ಮ ಬದುಕು ಮಸಿಯಾಗುತ್ತದೆ ಪವಿತ್ರಾತ್ಮನಿಂದ ನಾವು ತುಂಬಲ್ಪಟ್ಟು ಪರಿಶುದ್ಧರಾಗಿ ಜೀವಿಸುವುದಾದರೆ ನಮ್ಮ ಬದುಕು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಪರಿಶುದ್ಧವಾಗಿರುತ್ತೆ ಹಾಗಾಗಿ ಈ ದಿನಮಾನಗಳಲ್ಲಿ ನಾವು ಅತ್ಯಂತ ಆತ್ಮೀಕರಾಗಿ ಅಂದರೆ ಆತ್ಮಾನುಸಾರವಾಗಿ ಅಂದರೆ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕು ಯಾವಾಗ ನಾವು ವಾಕ್ಯಾನುಸಾರವಾಗಿ ಜೀವಿಸುತ್ತೇವೋ ನಮ್ಮ ಜೀವಿತ ಆಶೀರ್ವಾದಕರವಾಗಿರುತ್ತೆ ಈ ಕಡೆ ದಿನಗಳಲ್ಲಿ ಅತ್ಯಧಿಕವಾಗಿ ನಾವು ಆತ್ಮೀಕರಾಗಿ ಜೀವಿಸಬೇಕು ಅಂದರೆ ಆತ್ಮಾನುಸಾರವಾಗಿ ನಾವು ನಡೆಯಬೇಕು ಈ ಕಡೆ ದಿನಮಾನಗಳಲ್ಲಿ ಅತ್ಯಂತ ಆತ್ಮೀಕರಾಗಿ ನೀವು ಜೀವಿಸಬೇಕಾದರೆ ಆದರ್ಶವಾಗಿ ಆನಂದವಾಗಿ ಆರೋಗ್ಯವಾಗಿ ಆಶೀರ್ವಾದವಾಗಿ ನೀವು ಜೀವಿಸಬೇಕಾದರೆ ಇದನ್ನು ನೀವು ಖಚಿತವಾಗಿ ಪಾಲಿಸಲೇಬೇಕು ಪ್ರಾರ್ಥನೆ ಮತ್ತು ವಾಕ್ಯ ಇವೆರಡೂ ನಿಮ್ಮನ್ನು ಆದರ್ಶಕರವಾಗಿ ಮಾಡ್ತವೆ ಆನಂದ ಆರೋಗ್ಯವನ್ನು ಕೊಡುತ್ತವೆ ಆಶೀರ್ವಾದವಾಗಿ ಮಾರ್ಪಡಿಸುತ್ತವೆ ಬನ್ನಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ದಿವ್ಯವಾದ ನಿಮ್ಮ ಸನ್ನಿಧಿಯಲ್ಲಿ ನಮಗೆ ಅನುಗ್ರಹಿಸಿರುವಂತಹ ಈ ವಾಕ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿರುವುದಕ್ಕಾಗಿ ನಿಮ್ಮ ಪ್ರಾಣವನ್ನೇ ನಮಗಾಗಿ ಧಾರೆ ಅಮೂಲ್ಯವಾದ ನಿಮ್ಮ ರಕ್ತವನ್ನು ಸುರಿಸಿ ನಮ್ಮ ಪಾಪವನ್ನೆಲ್ಲ ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ನಿತ್ಯ ಜೀವಕ್ಕೆ ನಮ್ಮನ್ನು ವಾರಸುದಾರರನ್ನಾಗಿ ಮಾಡಿದಕ್ಕಾಗಿ ವಂದನೆಗಳು ಆದರೆ ಈ ಭೂಮಿಯ ಮೇಲೆ ನಮ್ಮ ಆತ್ಮ ನಿತ್ಯವೂ ಇರುವಂತಹ ಈ ನಮ್ಮ ಆತ್ಮ ಶರೀರವನ್ನು ಆಧಾರ ಮಾಡಿಕೊಂಡು ಅಪವಿತ್ರವಾದ ಕಾರ್ಯಗಳನ್ನು ಮಾಡಿರುವುದಾದರೆ ಶರೀರ ಇಚ್ಛಾನುಸಾರವಾಗಿ ನಡೆಯುವುದಾದರೆ ಶಾಶ್ವತವಾಗಿ ನರಕದಲ್ಲಿ ಸುಟ್ಟು ಹೋಗಲೇಬೇಕು ಒಂದು ವೇಳೆ ಅದೇ ಆತ್ಮ ನಿಮಗೆ ಒಳಗಾಗಿ ನಿಮ್ಮನ್ನು ಹಿಂಬಾಲಿಸುವುದಾದರೆ ಆತ್ಮನ ಫಲ ಫಲಿಸುತ್ತದೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾತ್ವಿಕತ್ವ ಶಮೇ ದಮೇ ಉಳ್ಳದಾಗಿ ಜೀವಿಸುತ್ತೆ ಆ ಆತ್ಮ ಫಲವುಳ್ಳವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರೆಂದು ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ